आत्मीय ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ವಿಷಯ ಇರೋದು ಹೊಸ ಅಧಿಸೂಚನೆಗಳನ್ನು ಹೊರಡಿಸಲು ಸಿದ್ಧವಾಗಿರುವ ಹುದ್ದೆಗಳ ಪ್ರಸ್ತಾವನೆಯ ಬಗ್ಗೆ ಮಾಹಿತಿ ಓಕೆ ಕೆಪಿಎಸ್ಸಿ ಇಂದ ಯಾವ್ಯಾವ ಹೊಸ ಅಧಿಸೂಚನೆಯನ್ನು ನೀವು ಶೀಘ್ರದಲ್ಲಿ ನಿರೀಕ್ಷಿಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶೀಘ್ರದಲ್ಲಿ ಅಂದರೆ ಮಿನಿಮಮ್ 30 to 45 ಡೇಸ್ ಓಕೆ ಸೊ ನೋಡಿ ಟೋಟಲ್ 11 ಇಲಾಖೆಗಳಿಂದ ನೇಮಕಾತಿಗಳು ಬರುವ ಸಾಧ್ಯತೆಗಳಿವೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಗೆಜೆಟೆಡ್ ಪ್ರೊಬೇಷನರೀಸ್ 43 ಹುದ್ದೆಗಳಿವೆ ಶೀಘ್ರ ಲಿಪಿಕಾರರು 222 ಹುದ್ದೆಗಳು ದತ್ತಾಂಶ ನಮೂದು ಸಹಾಯಕರು 88 ಹುದ್ದೆಗಳು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ 3 18 12 ಈ ತರ ಸ್ವಲ್ಪ ಹುದ್ದೆಗಳಿವೆ ಅದೇ ರೀತಿ ವಾಣಿಜ್ಯ ತೆರಿಗೆಗಳ ಪರಿವೀಕ್ಷಕರು ತುಂಬಾ ಹುದ್ದೆಗಳಿವೆ 230 ಆರ್ಪಿಸಿ ಮತ್ತು 13 ಎಚ್ಕೆ ರೀಜನ್ಗೆ ಹುದ್ದೆಗಳಿವೆ ಸೊ ಈಗ ನಾವು ಬೇಸಿಕಲಿ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಮುಂಬರುವ ದಿನಗಳಲ್ಲಿ ಅಂದರೆ ಅಪ್ ಟು 30 to 45 ಡೇಸ್ ಒಳಗಡೆ ಮತ್ತೆ ಯಾವುದೇ ಹೊಸ ನೇಮಕಾತಿಗಳು ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದರೆ ಆಮೇಲೆ ಬರಬಹುದು ಮತ್ತೆ ಓಕೆ ಸೊ ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಜನವರಿ ಆದ ನಂತರ ಬರಬಹುದು ಬಟ್ ಅಪ್ ಟು ಜನವರಿವರೆಗೂ ಅಂತೂ ಯಾವುದೇ ಹೊಸ ನೇಮಕಾತಿಗಳಿಲ್ಲ ಈಗ ಆಲ್ರೆಡಿ ಬಂದಿರುವಂತಹ RWS AEJEE ಟೌನ್ ಪ್ಲಾನಿಂಗ್ AEJEE MNP ಮತ್ತು WRDJEEಗಳ ಹುದ್ದೆಗಳಿಗೆ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು ಮತ್ತು ಚೆನ್ನಾಗಿ ಎಕ್ಸಾಮ್ ಬರೆದು ಅದರಲ್ಲಿ ನೀವು ಸೆಲೆಕ್ಟ್ ಆಗಲಿಕ್ಕೆ ನಿಮ್ಮ ಪ್ರಯತ್ನವನ್ನು ಪಡಬೇಕು ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು RDPR RDPR ಬಗ್ಗೆನೂ ನೋಡಿ ಯಾವುದೇ ಮಾಹಿತಿಗಳು ಇಲ್ಲ ಓಕೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ರಿಗಾರ್ಡಿಂಗ್ RDPR RDPR ಕುರಿತು KPSCಯಲ್ಲಂತೂ ಯಾವುದೇ ಮಾಹಿತಿಗಳಿಲ್ಲ ಬಿಕಾಸ್ ಕರ್ನಾಟಕದಲ್ಲಿ ಎರಡು ಒಂದು KPSC ಮತ್ತು KEA ಎರಡೂ ಕೂಡ ನೇಮಕಾತಿಯನ್ನು ಮಾಡ್ತಾರೆ ಸೊ ಹಾಗಾಗಿ KEAಗೆ ಏನು ಮಾಹಿತಿ ಇದೆ ಅದ್ರ ಬಗ್ಗೆ ಏನು ನಮಗೂ ಕೂಡ ಮಾಹಿತಿಗಳಿಲ್ಲ ಬಟ್ ಎಟ್ ಪ್ರೆಸೆಂಟ್ KPSCಯಲ್ಲಿ ರಿಗಾರ್ಡಿಂಗ್ RDPR ಯಾವುದೇ ಒಂದು ಪ್ರಸ್ತಾವನೆಗಳು ಸಲ್ಲಿಕೆಯಾಗಿಲ್ಲ ಅಂತಲೇ ಹೇಳ್ಬೋದು ಓಕೆ ಸೊ ನಿಮಗೇನೇ ಒಂದು ಕ್ವಶನ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು